ಮಗನ್ಗೆ ಈ ತಾಯಿ ಕಣ್ಣು ಖಂಡಿತ ಸರಿ ಹೋಗುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ. ಆದ್ರೆ ನೀವು ಮಾತ್ರ ಖಂಡಿತವಾಗ್ಲೂ ರಿಪೋರ್ಟ್ಸ್ ನೋಡ್ಲೇಬೇಕು ಅಂತ ಹೇಳ್ತಿದ್ದೀರಾ. ಈಗ ನೋಡಿದ್ರಲ್ಲ, ನನ್ನ ಮಗನ್ಗೆ ನನ್ನ ಕಣ್ಣು ಕೊಡ್ಬೋದು ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಪ್ಲೀಸ್ ಡಾಕ್ಟರ್, ಈಗ ಬೇಗ ಆಪರೇಷನ್ ಸ್ಟಾರ್ಟ್ ಮಾಡಿ. ಸಾರಿ ಮೇಡಮ್. ಸಾರಿ ಯಾಕ್ ಡಾಕ್ಟರ್? ನೀವು ಕಣ್ಣು ಕೊಡೋದಕ್ಕೆ ಸಾಧ್ಯ ಇಲ್ಲ. ಏನ್ ಮಾತಾಡ್ತಿದ್ದೀರಾ ಡಾಕ್ಟರ್ ನೀವು? ನನ್ನ ಮಗನ್ಗೆ ನಾನ್ ಕಣ್ಣು ಕೊಡೋದಿಕ್ಕೆ ಯಾಕ್ ಸಾಧ್ಯ ಇಲ್ಲ? ಯಾಕ್ ಸಾಧ್ಯ ಇಲ್ಲ? ನಿಮ್ಗೆ ಆಗಾಗ ಈ ಕಡೆ ಮಸಲ್ ಸ್ಪ್ಯಾಸಮ್ ಆಗತ್ತ? ಹೌದು ಡಾಕ್ಟರ್, ಆಗಾಗ ಆಗ್ತಾ ಇರತ್ತೆ. ಆದ್ರೂ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅದನ್ನ ಟೆಟಾನಸ್ ಡಿಸೀಸ್ ಅಂತಾರೆ. ಆ ಪ್ರಾಬ್ಲಮ್ ಇರೋರು ಕಣ್ಣನ್ನ ಡೊನೇಟ್ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಡಾಕ್ಟರ್? ಅಪ್ಪಪ್ಪ ಅಂದ್ರೆ ಸತ್ತ ಹೋಗ್ತೇನೇನೋ ಅಷ್ಟೇ ಅಲ್ವಾ? ಪರವಾಗಿಲ್ಲ ಡಾಕ್ಟರ್, ನನಗೇನೇ ಆದ್ರೂ ಕಡೆಗೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಆದ್ರೆ ನನ್ನ ಮಗನ್ಗೆ ಕಣ್ಣು ಬರಬೇಕು, ಅದಕ್ಕೋಸ್ಕರ ನಾನು ಸಂತೋಷವಾಗಿ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಈ ವಿಷಯದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಡಾಕ್ಟರ್. ಏನಾದ್ರೂ ಪರವಾಗಿಲ್ಲ, ನನ್ನ ಕಣ್ಣನ್ನ ನನ್ನ ಮಗನ್ ಕೊಡಿ ಪ್ಲೀಸ್. ಪ್ರಯೋಜನ ಇಲ್ಲ ಮೇಡಮ್, ನೀವು ಅವ್ರ ಕಣ್ಣು ಕೊಟ್ರು ಅವ್ರ ದೃಷ್ಟಿ ಬರಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇದು? ನನ್ನ ಮಗನ್ಗೆ ನನ್ನ ಕಣ್ಣು ಕೊಟ್ಟು ಈ ಪ್ರಪಂಚ ನೋಡೋ ತರ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಈ ತಾಯಿಗೆ ಆ ಅದೃಷ್ಟ ಕೂಡ ಇಲ್ಲದೆ ಇರೋ ತರ ಮಾಡ್ಬಿಟ್ಟಿಯಲ್ಲ ಡಾಕ್ಟ್ರೆ. ನಾನ್ ಕಣ್ಣು ಕೊಡ್ತೀನಿ. ನನ್ನ ಗಂಡನ ದೃಷ್ಟಿ ಬರೋಕ್ಕೋಸ್ಕರ ನಾನು ಕಣ್ಣು ಕೊಡ್ತೀನಿ. ಬೈಯೋದ್ರೊಳಕ್ಕ ಪಿ ಎಚ್ ಡಿ ಮಾಡಿರೋ ಹಾಗೆ ಅವಳು ನನ್ನ ಬಾಯಿಗೆ ಬಂದಂಗೆ ಬೈತಿದ್ದಾಳೆ. ಒಂದ್ ಕೆಲ್ಸನಾದ್ರೂ ಸರಿಯಾಗಿ ಮಾಡಲ್ವಲ್ಲೋ ನೀನು? ಸ್ಪಾಟ್ ಅಲ್ಲೇ ಅವ್ರ ಪ್ರಾಣ ಹೋಗೋಗ್ ಮಾಡು ಅಂತ ಹೇಳಿದ್ದೆ ಅಲ್ವೇನೋ? ನಾನ್ ಹೇಳ್ದಂಗ್ ಮಾಡ್ದೆ, ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ದೆ ಅಂತ ನನಗೆ ಹೊಡಿಯಕ್ ಬರ್ತಾಳೆ. ಅಕ್ಕನ್ ಕೋಪ ನೋಡಿದ್ರೆ ನನ್ ಕೆನ್ನೆ ಊದೋದ್ ಗ್ಯಾರಂಟಿ ಅನಿಸ್ತಿದೆ. ಸಾಂಬಾರ್ ಹಳ್ಸೋಯ್ತು ಅಂತ ಒಬ್ರು ಅಳ್ತಿದ್ರೆ ಅದ್ರ ಸ್ಮೆಲ್ ಚೆನ್ನಾಗಿದೆ ಅಂತ ಇನ್ನೊಬ್ರು ಹೇಳ್ದಂಗೆ ಅಕ್ಕ ನನ್ನ ಬೈದ್ಲು ಅಂತ ಹೇಳ್ತಿದ್ರೆ ಅಯ್ಯೋ ಪಾಪ ಅಂತ ಕರುಣೆ ತೋರ್ಸೋದ್ ಬಿಟ್ಟು ಕಿಲ ಕಿಲ ಅಂತ ನಗ್ತಿದ್ಯಾ? ಇದ್ ಸರಿನಾ ನೀನೇ ಹೇಳು ಜಾಸ್ಮಿನಮ್ಮ. ನಾನು ನಿನ್ ಪರಿಸ್ಥಿತಿ ನೋಡಿ ನಗ್ತಿಲ್ಲ ಪರಶು. ನೈನಿ ವಿಶಾಲ್ ಪರಿಸ್ಥಿತಿ ನೋಡಿ ನಗು ಬಂತು. ಸಿನಿಮಾ ಎಲ್ಲ ಪೂರ್ತಿ ನೋಡಿ ಅದ್ರಲ್ಲಿ ಹೀರೋ ಯಾರು ಅಂತ ಗೊತ್ತಾಗ್ಲಿಲ್ಲ ಅನ್ನೋ ಹಾಗೆ ನಿನ್ ಡೈಲಾಗ್ ಅಲ್ಲಿರೋ ಒಳಾರ್ಥ ನನ್ಗೆ ಅರ್ಥ ಆಗ್ಲಿಲ್ಲ ಜಾಸ್ಮಿನಮ್ಮ. ನೈನಿ ವಿಶಾಲ್ ಸ್ಪಾಟ್ ಅಲ್ಲೇ ಹೋಗಿದ್ರೆ ನೋವು ಗೊತ್ತಾಗ್ದೆ ಸಾವಿನ ಭಯ ತಿಳ್ಕೊಳ್ದೆ ಆ ಕ್ಷಣದಲ್ಲೇ ಸಾಯ್ತಾ ಇದ್ರು. ಶತ್ರು ಸಂಹಾರ ಪೂರ್ತಿ ಆಯ್ತು ಅಂತ ಅವತ್ತೊಂದ್ ದಿವಸ ನಾವು ಖುಷಿ ಪಡ್ತಾ ಇದ್ವಿ. ಆದ್ರೆ ಈಗ ನೋಡು, ವಿಶಾಲ್ಗೆ ದೃಷ್ಟಿ ಇಲ್ದೆ ಪ್ರತಿ ಕ್ಷಣ ನರ್ಕ ಅನುಭವಿಸ್ಕೊಂಡು ಬದುಕ್ತಾನೆ. ವಿಶಾಲ್ನ ನೋಡಿ ಅಯ್ಯೋ ನನ್ನ ಗಂಡಂಗೆ ಯಾಕೆ ಇಂಥ ದೊಡ್ಡ ಕಷ್ಟ ಬಂತು ದೇವ್ರೇ ಅಂತ ನೈನಿ ಜೀವನ ಪೂರ್ತಿ ಚಿತ್ರಹಿಂಸೆ ಅನುಭವಿಸ್ತಾ ಬದುಕ್ತಾಳೆ. ಗಂಡನ್ನ ನೋಡಿ ಅಳಕ್ಕೂ ಆಗದೆ ಬದುಕಕ್ಕೂ ಆಸೆ ಇಲ್ಲದೆ ಸಾಯಕ್ಕೂ ದಾರಿ ತೋಚದೆ ಹೆಜ್ಜೆ ಹೆಜ್ಜೆಗೂ ಅವಳು ನರ್ಕ ಅನುಭವಿಸ್ತಾಳೆ. ಈ ನರ್ಕಕ್ಕಿಂತ ಸಾಯೋದೇ ಒಳ್ಳೆಯದು ದೇವ್ರೆ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಅದು ಅದಲ್ವಾ ಪರಶು ನಮಗ್ ನಿಜವಾದ ಕಿಕ್ಕು? ನಮ್ಮ ಶತ್ರುಗಳಿಗೆ ಅಂತ ನರ್ಕ ತೋರಿಸ್ದಾಗೆ ತಾನೆ ನಮ್ಮ ಸೇಡ್ತಿರೋದು.
ನಿಜನೇ ಅಲ್ವಾ? ಅದೇನೋ ಇಷ್ಟು ಚಿಕ್ಕ ಲಾಜಿಕ್ ಅರ್ಥ ಮಾಡ್ಕೊಳ್ದೆ ಅಕ್ಕ ನನ್ನ ಸುಮ್ಮನೆ ಬೈತಾಳೆ. ವಿಶಾಲ್ ನನ್ನವನು ಅನ್ಕೊಂಡಿದ್ದೆ, ವಿಶಾಲ್ ನನ್ನ ಸ್ವತ್ತು ಅಂತ ನಾನು ಕನ್ಸ್ ಕಂಡಿದ್ದೆ. ಆದ್ರೆ ಆ ನೈನಿ ವಿಶಾಲ್ ಜೀವನದಲ್ಲಿ ಕಾಲಿಟ್ಟಿದ್ದು ಒಂದೇ ಅಲ್ಲ, ನನ್ನನ್ನ ಮನೆಯಿಂದ ಆಚೆ ಹಾಕಿದ್ಲು. ಕೋಲನ್ ತೋರಿಸಿದ್ರೆ ಅವ್ರನ್ನ ಹಾವು ಕಚ್ಚದೆ ಸುಮ್ಮನೆ ಬಿಡುತ್ತಾ? ಈ ಜಾಸ್ಮಿನ್ ಕೂಡ ಹಾಗೆ. ಇನ್ ಮುಂದೆ ಆ ನೈನಿಗೆ ನರ್ಕ ಅಂದ್ರೆ ಏನು ಅಂತ ನಾನು ತೋರಿಸ್ತೀನಿ. ವಿಶಾಲ್ಗೂ ನಾನು ಮದುವೆ ಮಾಡಿಸಿರೋ ಕಾರಣ ನೀನು ಪ್ರತಿ ಕ್ಷಣ ಅವನ ಪಕ್ಕದಲ್ಲೇ ಇದ್ದು ಅವನನ್ನು ಕಾಪಾಡ್ತೀಯ ಅಂತ. ಮತ್ತೆ ನೀನು ಕಣ್ಣು ಕೊಟ್ಬಿಟ್ಟು ವಿಶಾಲ್ನ ಹೇಗೆ ಕಾಪಾಡ್ಕೋತೀಯ ನೀನೇ ಹೇಳಮ್ಮ. ವಿಶಾಲ್ಗೆ ದೃಷ್ಟಿ ಹೋಗಿರೋದು ನನಗೂ ಕೂಡ ಸಹಿಸೋಕ್ಕಾಗದೇ ಇರೋಷ್ಟು ನೋವಾಗ್ತಿದೆ. ವಿಶಾಲ್ಗೆ ಕಣ್ಣಿಲ್ಲದೇ ಇದ್ರೂ ಪರವಾಗಿಲ್ಲಮ್ಮ, ಆದರೆ ಅವನನ್ನು ನೀನು ಕಾಪಾಡ್ಕೋಬೇಕು ಅಂದರೆ ನಿನಗೆ ಕಣ್ಣಿರಬೇಕು. ನಿನ್ನ ದೃಷ್ಟಿಯಿಂದ ವಿಶಾಲ್ಗೆ ಜಗತ್ತನ್ನೇ ತೋರಿಸ್ಬೋದು, ವಿಶಾಲ್ನ ಮುಂದೆ ನಡೆಸ್ಬೋದು. ಅದಕ್ಕೆ ನನ್ನ ಮಾತು ಕೇಳಮ್ಮ, ನೀನು ಕಣ್ಣು ಕೊಡಬೇಡ. ನಿಮ್ಮ ದೊಡ್ಡ ಮನಸ್ಸಿಗೆ ಕೈ ಮುಗಿದು ನಮಸ್ಕಾರ ಮಾಡಬೇಕು. ಹೌದು ಮಾವ, ಸಾಮಾನ್ಯವಾಗಿ ಹೆತ್ತ ಮಗನ್ಗೆ ಯಾರಾದ್ರೂ ಕಣ್ಣು ಕೊಡ್ತೀನಿ ಅಂದ್ರೆ ಯಾವ ತಂದೇನು ಬೇಡ ಅನ್ನಲ್ಲ. ಆದ್ರೆ ನೀವು ನನ್ನ ಬಗ್ಗೆನು ಯೋಚನೆ ಮಾಡಿ ಬೇಡ ಅಂದ್ರಿ. ನೋಡಿ ಮಾವ, ನನ್ನ ಗಂಡನ್ ನಾನು ಕಣ್ಣಿಲ್ದಿರೋ ತರ ನೋಡಕ್ಕಾಗಲ್ಲ. ನನ್ ಕಣ್ಣು ಹೋದ್ರೂ ಪರವಾಗಿಲ್ಲ, ಆ ವಿಶಾಲಾಕ್ಷಮ್ಮ ತಾಯಿ ಆಶೀರ್ವಾದದಿಂದ ನಾನ್ ನನ್ ಗಂಡನ್ನ ಕಾಪಾಡ್ಕೋಬಹುದು. ಅದಕ್ಕೆ ನನ್ ಗಂಡಂಗೆ ನಾನು ನನ್ ಕಣ್ ಕೊಡ್ತೀನಿ. ಈ ವಿಷಯದಲ್ಲಿ ನನ್ ತೀರ್ಮಾನ ಬದಲಾಗಲ್ಲ. ಅದು ಹಾಗಲ್ಲಮ್ಮ, ಈ ವಿಷಯದಲ್ಲಿ ನನ್ನನ್ನು ತಡಿಯಕ್ ಬಂದ್ರೆ ನನ್ನ ಮೇಲೆ ಆಣೆ. ನೀನು ನಿನ್ನ ಗಂಡನ ಮೇಲಿನ ಪ್ರೀತಿಗೆ ಕಣ್ಣನ್ನೇ ತ್ಯಾಗ ಮಾಡೋಕ್ ಸಿದ್ಧ ಆಗಿದೀಯ, ಆದ್ರೆ ಒಂದು ಹೆಣ್ಣು ಮಗುಗೆ ದೃಷ್ಟಿ ಹೋಗೋದಕ್ಕೆ ಒಂದು ರೀತಿಲಿ ನಾನೇ ಕಾರಣ ಆಗ್ಬಿಡ್ತೀನಲ್ಲ ಅನ್ನೋ ನೋವು ನನ್ನ ಜೀವನ ಪೂರ್ತಿ ಕಾಡ್ತಾ ಇರುತ್ತಮ್ಮ. ನೈನಿ ಎಲ್ಲಕ್ಕೆ ಹೋಗಿದ್ದೆ? ನರ್ಸ್ ಹತ್ರ ಮಾತಾಡಕ್ ಹೋಗಿದ್ದೆ. ಮೇಡಮ್, ನಿಮ್ ರಿಪೋರ್ಟ್ ಎಲ್ಲ ಚೆಕ್ ಮಾಡಿದೆ, ನೀವು ಖಂಡಿತವಾಗ್ಲೂ ಕಣ್ಣನ್ನ ಕೊಡ್ಬೋದು, ಯಾವ ಪ್ರಾಬ್ಲಮ್ ಆಗಲ್ಲ. ಈ ಮಾತು ಹೇಳಿ ನನ್ನ ಪ್ರಾಣ ಉಳಿಸಿದ್ರಿ ಡಾಕ್ಟ್ರೆ. ನೋಡಿ ಮೇಡಮ್, ಏಟಾಗಿರೋ ನಿಮ್ಮ ತಲೆಗೆ ಆಲ್ರೆಡಿ ಸರ್ಜರಿ ಆಗಿದೆ, ಇಮಿಡಿಯೇಟ್ ಆಗಿ ಕಣ್ಣಿಗೆ ಮತ್ತೆ ಸರ್ಜರಿ ಅಂದ್ರೆ ಅದರಿಂದ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇದೆ. ಯಾವುದಕ್ಕೂ ಒಂದ್ಸಲಿ ನೀವು ಯೋಚನೆ ಮಾಡೋದು ಒಳ್ಳೇದು. ಹೇಳಿದ್ನಲ್ಲ ಡಾಕ್ಟ್ರೆ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಗಂಡಂಗೆ ದೃಷ್ಟಿ ಬಂದ್ರೆ ಸಾಕು. ಇರೋ ಪ್ರಾಬ್ಲಮ್ ಹೇಳಿದ್ದೀನಿ, ಇನ್ ನಿಮ್ಮಿಷ್ಟ. ಒನ್ ಅವರ್ ಆಪರೇಷನ್, ನೀವು ಮೆಂಟಲಿ ಪ್ರಿಪೇರ್ ಆಗಿ. ನನಗಾಗ್ಲೇ ಮಾನಸಿಕವಾಗಿ ಸಿದ್ಧವಾಗಿದ್ದೀನಿ ಡಾಕ್ಟ್ರೆ. ನೀವ್ ಯಾವಾಗ ಬೇಕಾದ್ರೂ ನನ್ನ ಕಣ್ಣನ್ ತೆಗೆದು ನನ್ನ ಗಂಡಂಗ್ ಕೊಡ್ಬೋದು. ಆಪರೇಷನ್ ಎಲ್ಲ ರೆಡಿ ಆಗ್ತಿದ್ದಾಗೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಏನ್ ಮಾತಾಡ್ಬೇಕು, ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಅರ್ಥ ಆಗ್ತಿಲ್ಲ.
ಡಾಕ್ಟರ್ ಏನ್ ಹೇಳಿದ್ರು ಕೇಳಿಸ್ಕೊಂಡ್ಯಾ? ಇವಾಗ ಇವಾಗ ನೀನ್ ಕಣ್ಣು ಕೊಟ್ರೆ ಅದರಿಂದ ನಿಂಗೆ ಅಪಾಯ ಅಂತಿದ್ದಾರೆ. ಒಂದು ಸಲ ಯೋಚನೆ ಮಾಡು ನೈನಿ. ಹೌದಕ್ಕ, ನಿನ್ ಪ್ರಾಣಕ್ಕೆ ಅಪಾಯ ಆಗತ್ತೆ ಅಂತ ಹೇಳಿದ್ಮೇಲೂ ಈ ತರ ರಿಸ್ಕ್ ತಗೊಳ್ಳೋದು ಒಳ್ಳೇದಲ್ಲ ಅನ್ಸುತ್ತೆ. ಹೌದದ್ಗೆ, ಡ್ಯಾಡ್ ಹೇಳ್ದಾಗೆ ಬ್ರೋಗೆ ಹೇಗಾದ್ರೂ ಮಾಡಿ ಕಣ್ಣು ಹುಡ್ಕೋಣ ನಾವು. ಡಾಕ್ಟರ್ ಹೇಳಿದ್ಮೇಲೂ ಗೊತ್ತಿದ್ದು ಗೊತ್ತಿದ್ದು ನಿಮ್ ಪ್ರಾಣಕ್ಕೆ ಅಪಾಯ ತಂದ್ಕೋಬೇಡಿ ಅದ್ಗೆ. ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನನ್ನ ಗಂಡಂಗೆ ನನ್ನ ಗಂಡನ ದೃಷ್ಟಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀನಿ. ಮತ್ತೆ ಹೇಳ್ತಿದ್ದೀನಿ, ನನ್ಗೇನಾದ್ರೂ ಪರವಾಗಿಲ್ಲ, ಯಜಮಾನರು ಚೆನ್ನಾಗಿರ್ಬೇಕು. ಈಗ ಈ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ. ದಯವಿಟ್ಟು ಇನ್ಯಾರು ನನ್ನ ಮನ್ಸು ಬದಲಾಯಿಸಕ್ಕೆ ಪ್ರಯತ್ನ ಮಾಡಬೇಡಿ. ನೈನಿ, ನಾವು ಚೆನ್ನಾಗಿದ್ರೆ ಸಾಕು, ಬೇರೆಯವ್ರಿಗೇನಾದ್ರೆ ನಮಗೇನು ಅಂತ ಅನ್ಕೊಳ್ಳೋ ಕಾಲ ಇದು. ಅಂಥದ್ರಲ್ಲಿ ಒಂದು ಕಡೆ ನಿನ್ನ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ತಿದ್ರು ಸರಿ, ಅದ್ಯಾವುದನ್ನು ಲೆಕ್ಕಿಸ್ದೆ ಕಣ್ಣು ಕೊಡೋದಕ್ಕೆ ಮುಂದಾದೆ. ನೀನು ಮಾಡ್ತಿರೋ ತ್ಯಾಗಕ್ಕೆ, ಒಳ್ಳೆ ಮನಸ್ಸಿಗೆ ಕೈ ಎತ್ತಿ ಮುಗಿಬೇಕು ಅಂತ ಅನ್ನಿಸ್ತಾ ಇದೆಯಮ್ಮ. ಅಯ್ಯೋ ಅಮ್ಮವ್ರೇ, ಹೊರಗಿನವ್ರಿಗೋಸ್ಕರ ಮಾಡೋದು ತ್ಯಾಗ, ನನ್ನ ಗಂಡನಿಗೋಸ್ಕರ ಮಾಡೋದು ಹೆಂಡತಿಯಾಗಿ ನನ್ನ ಧರ್ಮ. ನೀವನ್ನೋ ಹಾಗೆ ನಾನ್ ಮಾಡ್ತಿರೋ ತ್ಯಾಗ ಅಲ್ಲ ಮೋರೆ, ಹೆಂಡತಿಯಾಗಿ ನನ್ನ ಕರ್ತವ್ಯ. ನೈನಿ, ನೀನು ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ಇದು ನಿಜವಾಗ್ಲೂ ತ್ಯಾಗನೇ ಕಂದ. ಮನುಷ್ಯರ ಮಧ್ಯೆ ಬಂಧ ಅನುಬಂಧ ಎಲ್ಲ ಸ್ವಾರ್ಥವಾಗಿ ಬದಲಾಗಿದೆ. ಆಸ್ತಿಗೋಸ್ಕರ ಮನೆಯವ್ರ ಪ್ರಾಣ ತೆಗೆಯೋದಿಕ್ಕೂ ಯಾರು ಹಿಂದೂ ಮುಂದೂ ನೋಡಲ್ಲ. ಅಂಥದ್ರಲ್ಲಿ ನಿನ್ ಗಂಡನ್ಗೋಸ್ಕರ ನೀನ್ ಕಣ್ ಕೊಡ್ತಿದ್ಯ, ಮತ್ತೆ ಇದು ತ್ಯಾಗ ಅಲ್ದೆ ಮತ್ತೆ ಇನ್ನೇನಮ್ಮ? ನನ್ ಮಗನಿಗೆ ಇಂಥ ಒಳ್ಳೆ ಹೆಂಡತಿ ಸಿಕ್ಕಿರೋದಿಕ್ಕೆ ಎಷ್ಟು ಸಂತೋಷ ಆಗುತ್ತೋ ಅದಕ್ಕಿಂತ ಜಾಸ್ತಿ ಹೆಮ್ಮೆ ಅನ್ನಿಸ್ತಿದೆ. ನೈನಿ, ನಿನ್ನ ಒಳ್ಳೆತನಕ್ಕೆ ಆ ದೇವರು ಖಂಡಿತ ಒಳ್ಳೇದೇ ಮಾಡ್ತಾನಮ್ಮ. ಮಾಡ್ತಾನೆ ಆ ದೇವರು, ಒಳ್ಳೇದೇ ಮಾಡ್ತಾನೆ. ಯಾರು ಏನ್ ಮಾಡ್ತಿದ್ದಾರೆ ಅಂತ ಎಲ್ಲ ನೋಡ್ತಿರ್ತಾನಲ್ವಾ, ಅದಕ್ಕೆ ಅವ್ರಿಗೆ ಯಾವಾಗ ಏನ್ ಕೊಡಬೇಕು ಹೇಗೆ ಕೊಡಬೇಕು ಅವನಿಗೆ ಚೆನ್ನಾಗಿ ಗೊತ್ತು. ನೀವೇನ್ ಬೇಜಾರು ಮಾಡ್ಕೋಬೇಡಿ, ಖಂಡಿತ ಕೊಡ್ತಾನೆ. ಮಾವ, ನಾನು ಒಂದ್ಸಲ ಹೋಗಿ ಯಜಮಾನರನ್ನ ನೋಡ್ಕೊಂಡು ಬರ್ತೀನಿ. ಏನು, ಆ ದೇವ್ರು ನನ್ಗೆ ಯಾವಾಗ ಏನ್ ಕೊಡ್ಬೇಕೋ ಅದನ್ ಕೊಡ್ತಾನ? ನೋಡೋಣ ಹೇಗ್ ಕೊಡ್ತಾನೆ ಅಂತ.
ನಿಮ್ಮನ್ನ ಮನ್ಸಾರೆ ಕಣ್ ತುಂಬಾ ನೋಡೋದು, ಇದು ಕೊನೆ ಸಲ ಯಜಮಾನ್ರೆ. ನಾಳೆಯಿಂದ ನಿಮ್ ಮಾತನ್ ಬಿಟ್ಟು ನಿಮ್ಮನ್ನು ನೋಡಕ್ಕಾಗಲ್ಲ. ನಿಮ್ಮನ್ನು ಈ ಜನ್ಮದಲ್ಲಿ ನೋಡಲ್ಲ ಅನ್ನೋ ಯೋಚನೆ ಬಂದಾಗೆಲ್ಲ ನನ್ನ ಪ್ರಾಣ ನನ್ನ ಬಿಟ್ಟು ಹೋಗೋ ಅಷ್ಟು ನರಕ ಅನುಭವಿಸ್ತಿದ್ದೀನಿ ಯಜಮಾನ್ರೆ. ಅದಕ್ಕೆ ಕೊನೆ ಸಲ ನಿಮ್ಮನ್ನ ಕಣ್ಣಾರೆ ನೋಡಿಕೊಂಡು ನಿಮ್ಮ ರೂಪನ ನನ್ನ ಮನಸ್ಸಲ್ಲಿ ಒಂದು ಮರೆದೇ ಇರೋ ನೆನಪಾಗಿರಲಿ ಅಂತ ಕಣ್ ತುಂಬ್ಕೊಳ್ಳೋಕ್ಕೆ ಬಂದೆ. ಆದರೆ ಈಗ ಒಂದೇ ಬೇಜಾರಿ ಯಜಮಾನ್ರೆ, ಒಬ್ಬ ವ್ಯಕ್ತಿ ರೂಪ ಎಷ್ಟು ಚೆನ್ನಾಗಿರೋ ಅಪರೂಪವಾಗಿರೋ ಜ್ಞಾಪಕ ಆದರೂ ಸರಿ, ಕೊನೆ ಜ್ಞಾಪಕ ಮಾತ್ರ ಒಂದು ಅದ್ಭುತವಾದ ಮರೀದೇ ಇರೋ ಜ್ಞಾಪಕವಾಗಿ ಉಳ್ಕೊಳ್ಳುತ್ತೆ ಯಜಮಾನ್ರೆ. ಆದ್ರೆ ನನಗ್ ಮಾತ್ರ ನಿಮ್ಮನ್ನ ಈ ಸ್ಥಿತಿಲಿ ನೋಡ್ತಿರೋ ಕಹಿ ನೆನಪನ್ನ ಉಳಿಸ್ಕೊಳ್ಳೋ ಹಾಗಾಗ್ತಿದೆ. ಈ ರೂಪ ನೆನಪಾದಾಗೆಲ್ಲ ನನ್ಗೆ ಎದೆ ಒಡ್ದು ಹೋಗೋ ವಿಷಯನೇ ಅಲ್ವಾ ಯಜಮಾನ್ರೆ. ಯಜಮಾನ್ರೆ, ಆ ದೇವ್ರು ಯಾವ ಕಾರಣಕ್ ನನ್ನ ಈ ಭೂಮಿ ಕಳ್ಸದ್ನೋ ನನಗ್ ಗೊತ್ತಿಲ್ಲ. ಆದ್ರೆ ನಿಮ್ ಜೀವನದಲ್ಲಿ ಮಾತ್ರ ಒಂದು ಬಲವಾದ ಕಾರಣಕ್ಕೇನೆ ನನ್ನನ್ನ ಕಳ್ಸಿದಾನೆ. ನಿಮ್ ಸುತ್ತ ಇರೋ ನಿಮಗ್ ಗೊತ್ತಿಲ್ದೆ ಇರೋ ದುಷ್ಟ ಶಕ್ತಿಗಳಿಂದ ನಿಮ್ಮನ್ನ ಹೆತ್ತ ಮಗು ತರ ಕಾಪಾಡ್ಕೋತೀನಿ ಅಂತ ಗಾಯತ್ರಿ ಅಮ್ಮವ್ರಿಗೆ ಮಾತು ಕೊಟ್ಟಿದ್ದೀನಿ. ಆದ್ರೆ ಈ ಸಲ ಮಾತ್ರ ಅಪಾಯ ಆಗದಿರೋ ತರ ನಾನ್ ಕಾಪಾಡ್ಕೊಳಕ್ ಆಗ್ಲಿಲ್ಲ ಯಜಮಾನ್ರೆ. ಅದಕ್ಕೆ ನಿಮ್ಮ ಕಣ್ಣು ಕೊಟ್ಟು ಗಾಯತ್ರಿ ಅಮ್ಮವ್ರಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಹೋಗ್ತಿದ್ದೀನಿ. ಯಜಮಾನ್ರೆ, ದೇವ್ರ ತರ ಇರೋ ನಿಮ್ಗೆ ಹೆಂಡತಿಯಾಗೋ ವರನ ನೀವ್ ನನಗೆ ಕೊಟ್ಟಿದ್ದೀರ. ಈ ಜೀವನ ನೀವ್ ಕೊಟ್ಟಿರೋದು, ನೀವ್ ನನ್ ಮೇಲೆ ತೋರಿಸಿರೋ ಪ್ರೀತಿಗೆ ಪ್ರತಿಫಲವಾಗಿ ಕಣ್ಣೇನು ಯಜಮಾನ್ರೆ, ಪ್ರಾಣ ನನ್ನ ಪ್ರಾಣನ್ ಕೂಡ ನಾನು ಸಂತೋಷವಾಗಿ ಕೊಡ್ತೀನಿ ಯಜಮಾನ್ರೆ, ಸಂತೋಷವಾಗಿ ಕೊಡ್ತೀನಿ. ಎಂತ ಪರಿಸ್ಥಿತಿ ಬಂದ್ರು ಸರಿ ನನ್ ಕೈ ಬಿಡಲ್ಲ ಅಂತ ನೀವ್ ಮಾತು ಕೊಟ್ಟಿದ್ರಿ. ಪ್ರಜ್ಞೆ ಇಲ್ದೆ ಇದ್ರು ಸರಿ ಆ ಮಾತನ್ನ ನೀವು ಉಳಿಸ್ಕೊತಿದ್ದೀರ. ನಿಮ್ ಪ್ರೀತಿನ ಅನುಭವಿಸಕ್ಕೋಸ್ಕರ ಮರು ಜನ್ಮ ಆ ದೇವ್ರು ನನ್ಗೆ ಕೊಡ್ಲಿ ಅಂತ ನನ್ ಮನ್ಸಾರೆ ಕೇಳ್ಕೊತಾ ಇದ್ದೀನಿ ಯಜಮಾನ್ರೆ.